ಯಾರೂ ಭಯಪಡಬೇಡಿ, ಸ್ವಯಂ ಪ್ರೇರಿತರಾಗಿ ಎಲ್ಲರೂ ವ್ಯಾಕ್ಸಿನ್ ತೆಗೆದುಕೊಳ್ಳಬೇಕು. ನಾವು ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡ್ತಿದ್ದೇವೆ ಎಂದು ಸಚಿವ ಜಗದೀಶ್ ಶೆಟ್ಟರ್ ಹೇಳಿದರು. ವ್ಯಾಕ್ಸಿನ್ ತೆಗೆದುಕೊಂಡ ನಂತರ ಮಾಧ್ಯಮದ ಜೊತೆಗೆ ಮಾತನಾಡಿದ ಸಚಿವ ಜಗದೀಶ್ ಶೆಟ್ಟರ್, ಈಗಾಗಲೇ ಕೊರೋನಾ ಅಲೆ ಕಡಿಮೆಯಾಗಿದ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಕೊರೋನಾ ನಿಯಂತ್ರಣಕ್ಕೆ ಹಲವಾರು ಜನಪರ ಯೋಜನೆಯನ್ನು ಕೈಗೆತ್ತಿಕೊಂಡಿದ್ದು ಕೊರೋನಾ ವೈರಸ್ ವಿರುದ್ಧದ ಹೋರಾಟದಲ್ಲಿ ಗೆಲುವು ಸಾಧಿಸಿದ್ದು ಈಗ ಸರ್ಕಾರ ಕೋವಿಶೀಲ್ಡ್ ವ್ಯಾಕ್ಸಿನ್ ಬಿಡುಗಡೆಗೊಳಿಸಿದೆ. ಇಂದು ನಾನು ಕೂಡ ಕೋವಿಶೀಲ್ಡ್ ಪಡೆದುಕೊಂಡಿದ್ದೇನೆ. ಎಲ್ಲರೂ ಈ ವ್ಯಾಕ್ಸಿನ್ ಪಡೆದುಕೊಳ್ಳಬೇಕು ಎಂದು ಅವರು ಹೇಳಿದರು. 40-80 ಈ ರೀತಿ ಬರ್ತಾ ಇದೆ, ಭಾಳ ಒಂದು ಹಂತದಲ್ಲಿ ನಾರ್ಮಲ್ಸಿ ಬರ್ತಾ ಇದೆ, ಅದು ಜೀರೋಗೆ ಬರುವಂಥ ವ್ಯವಸ್ಥೆನೂ ಆಗಬೇಕು. ಆ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಪ್ರಯತ್ನ ನಮ್ಮ ಆರೋಗ್ಯ ಇಲಾಖೆಯವರು ಸರ್ಕಾರದ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸಿದ್ದೇನೆ. ಮತ್ತು ಈ ಲಸಿಕೆ ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ತೆಗೆದುಕೊಂಡ್ರೆ ಫ್ರೀ ಇರ್ತದೆ, ಅದೇ ಖಾಸಗಿ ಆಸ್ಪತ್ರೆ ತೆಗೆದುಕೊಂಡ್ರೆ 760 ರೂಪಾಯಿ ಚಾರ್ಜ್ ಮಾಡ್ತಾರೆ, 250 ರೂಪಾಯಿ ಚಾರ್ಜ್ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಇದರ ಒಂದು ಉಪಯೋಗವನ್ನು ನಮ್ಮ ನಾಗರಿಕರು ಪಡ್ಕೋಬೇಕು ಅನ್ನುವಂಥದ್ದು, ಮತ್ತು ಇದ್ರ ಬಗ್ಗೆ ಏನೊಂದು ಒಂದು ಹೆದರಿಕೆ ಮತ್ತೊಂದು ಭಾಳ ರೀತಿಯಂಥ ಒಂದು ಗೊಂದಲ ನಿರ್ಮಾಣ ಮಾಡುವಂಥ ಸೈಡ್ ಇಫೆಕ್ಟ್ಸ್ ಆಗ್ತದೆ ಹಾಗೆ ಅನ್ನುವಂಥದ್ದು. ನಾನು ಇತ್ತೀಚೆಗೆ ಭಾಳಷ್ಟು ಜನರನ್ನ ಈ ಒಂದು ಲಸಿಕೆ ತೆಗೆದುಕೊಂಡಂಥವ್ರನ್ನ ವಿಚಾರ ಮಾಡಿದಾಗ ಒಂದು ದಿವಸ ಅಷ್ಟೇ, 2 ದಿವಸ ಸ್ವಲ್ಪ ಸಮಸ್ಯೆ ಇರ್ತದೆ, ನೋವು ಇರ್ತದೆ, ಅದು ಬಿಟ್ಟರೆ ಯಾವುದೇ ರೀತಿ ಸೈಡ್ ಇಫೆಕ್ಟ್ ಆಗಿಲ್ಲ ಅನ್ನುವಂಥದ್ದು ಭಾಳ ಜನರ ಒಂದು ಅಭಿಪ್ರಾಯವೂ ಬಂದಿದೆ. ಹೀಗಾಗಿ ಅದ್ರ ಬಗ್ಗೆ ಯಾರೂ ಸಾರ್ವಜನಿಕ ಹೆದರುವಂಥದ್ದಿಲ್ಲ. ಒಂದು ಈ ಒಂದು ರೋಗ ನಿಯಂತ್ರಣ ಸಲುವಾಗಿ ಅದಕ್ಕಾಗಿ ಎಲ್ಲ ನಾಗರಿಕರು ಅದರಲ್ಲಿ ಸೀನಿಯರ್ ಸಿಟಿಸನ್ಸ್ ತೆಗೆದುಕೊಳ್ಬೇಕು. ಮತ್ತು 45 ವರ್ಷ ಮೇಲ್ಪಟ್ಟದ್ದು ಈಗಿನ ಹಾರ್ಟು ಮತ್ತು ಬೇರೆ ಬೇರೆ ಸಮಸ್ಯೆಗಳಿರ್ತವೆ ಆರೋಗ್ಯದ್ದು, ಅಂಥವ್ರಿಗೆ ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ. ಕೋವಿಡ್ ಓಡಿಸಲು ಎಲ್ಲರೂ ವ್ಯಾಕ್ಸಿನ್ ತೆಗೆದುಕೊಳ್ಳಬೇಕು. ಮಹಾರಾಷ್ಟ್ರದಲ್ಲಿ ಕೋವಿಡ್ 2ನೇ ಅಲೆ ಆರಂಭವಾಗಿದೆ. ಈ ಹಿನ್ನೆಲೆಯಲ್ಲಿಯೂ ಧಾರವಾಡ ಜಿಲ್ಲೆಯಲ್ಲಿಯೂ ಮುಂಜಾಗ್ರತಾ ಕ್ರಮ ಕೈಗೊಂಡಿದೆ ಎಂದ ಅವರು, ನಮ್ಮ ಆರೋಗ್ಯದ ಬಗ್ಗೆ ನಾವು ಚಿಂತನೆ ಮಾಡಬೇಕು ಎಂದು ಸಲಹೆ ನೀಡಿದರು. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.